ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನ ಅಕಾಡೆಮಿ ಶಿಕಾರಿಪುರಿಂದ. ಸ್ನೇಹಿತರೆ, ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ ಸೀಸನ್ 4ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ ಸೀಸನ್ 4 ಇದೇ ಅಕ್ಟೋಬರ್ 3ರಿಂದ 11ರವರೆಗೂ ನಡೀತಾ ಇದೆ. ನಿಶ್ಚಿತ ಯಶಸ್ಸಿನ ಖಚಿತ ಮಾರ್ಗವನ್ನು ತೋರಿಸುವಂಥ ಪ್ರಯತ್ನ ನಾವು ನೀವು ಮಾಡೋಣ. ಸ್ನೇಹಿತರೆ, ಈ 9 ದಿನದ ಹ್ಯಾಬಿಟ್ ಚಾಲೆಂಜ್ಗೆ ನೀವೆಲ್ಲ ರೆಡಿ ಆಗಬೇಕು. ಏನಿದ್ರೂ ವಿಶೇಷ ಅಂತಂದರೆ, ಬೆಳಿಗ್ಗೆ 5:30ಕ್ಕೆ ಲೈವ್ ಇರುತ್ತೆ. ಇಡೀ ರಾಜ್ಯದಲ್ಲಿ, ಕರ್ನಾಟಕದಲ್ಲಾಗಿರ್ಬೋದು, ಇಡೀ ದೇಶದಲ್ಲಿ ಆಗಿರ್ಬೋದು, ಆ ಅನ್ಪ್ರೈಮ್ ಟೈಮಲ್ಲಿ ಬೆಳಗ್ಗೆ 5:30ಕ್ಕೆ ಲೈವ್ ಮಾಡುವಂಥ ಪ್ರಯತ್ನ ಯಾರೂ ಮಾಡಲ್ಲ. ಬಟ್ ಸಾಧನ ಮಾಡುತ್ತೆ. ಯಾಕೆ ಅಂದರೆ, ನಮಗೆ ಭರವಸೆ ಇದೆ. ಆ ಟೈಮ್ನಲ್ಲಿ ನಮ್ಮ ಭರವಸೆ ಯುವಕ ಯುವತಿಯರು ಕಾಯ್ತಾ ಇರ್ತೀರಿ ಅಂಥೇಳಿ. ದಟ್ ರೀಸನ್ ಆ ಶುಭ ಗಳಿಗೆಯಲ್ಲಿ ಆರಂಭ ಮಾಡೋಣ. ಹಾಗಂತ 5:30ಕ್ಕೆ ಲೈವ್ ಇದೆ ಅಂತೇಳಿ 5:30ಕ್ಕೆ ಬೆಡ್ ಸ್ಪ್ರೆಡ್ ಒಳಗಡೆ, ಬ್ಲ್ಯಾಂಕೆಟ್ ಒಳಗಡೆ ಕೂತ್ಕೊಂಡು ಅಲ್ಲೇ ನೀವು ಶೋ ನೋಡ್ತಾ ಕೂರಬಾರ್ದು. 5 ಗಂಟೆಗೆ ಏಳಬೇಕು. ದಟ್ಸ್ ಕಾಲ್ಡ್ 5 AM ಕ್ಲಬ್. 5 ಗಂಟೆಗೆ ಎದ್ದು ತಾವು ಫ್ರೆಶ್ ಅಪ್ ಆಗಿ ರೆಡಿ ಇರಬೇಕು. 5:30ಕ್ಕೆ ಲೈವ್ ಬರುತ್ತೆ. ಆ ಲೈವನ್ನು ವೀಕ್ಷಣೆ ಮಾಡಿಕೊಂಡು ಅದರ ಕೆಲವೊಂದು ಝಲಕ್ಗಳನ್ನು, ಝೀಲ್ಗಳನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋ ಮೂಲಕ ಹೊಸ ಟ್ರಾನ್ಸ್ಫಾರ್ಮೇಷನ್ಗೆ ರೆಡಿ ಆಗಬೇಕು. ಮತ್ತು ಇದೊಂದು ಹೊಸ ಚಾಲೆಂಜ್, ನಾಟ್ ಓನ್ಲಿ ಹ್ಯಾಬಿಟ್, ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್. ಈ ಚಾಲೆಂಜ್ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ ಅನ್ಕೋತೀನಿ. ಈ ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ 3ರಿಂದ 11ರವರೆಗೂ ಇರುತ್ತೆ. ಸ್ನೇಹಿತರೆ, ಈಗಾಗಲೇ ಸಾಧನದಲ್ಲಿ ಬೂಟ್ ಕ್ಯಾಂಪ್ನ ಇತಿಹಾಸವಿದೆ. ಕೋವಿಡ್ ಸಮಯದಲ್ಲಿ ಮೇ 2021ರಲ್ಲಿ ಮಾಡಿದ್ವಿ. ಆನಂತರ 2022, 2023 ಪ್ರತಿ ವರ್ಷ ನವರಾತ್ರಿ ಟೈಮಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ನವರಾತ್ರಿಯ 9 ಪವರ್ಫುಲ್ ಡೇಸ್ಗಳನ್ನು ನಿಮಗೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ದಿನಗಳಲ್ಲಿ ನಮ್ಮಲ್ಲಿರುವ ಒಂದಷ್ಟು ಶಕ್ತಿಯನ್ನು ಎನ್ಹಾನ್ಸ್ ಮಾಡುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಸಾಧನಾ ಸಮುದಾಯ 3 ಮಿಲಿಯನ್ ತಲುಪಿದೆ. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ 16,75,000 ಹೊಂದಿರೋ ಮೂಲಕ ಲೀಡಿಂಗಲ್ಲಿದ್ದು, ಉಳಿಕೆ ಯೂಟ್ಯೂಬ್ ಚಾನಲ್ಗಳು ಮತ್ತು ಅದರ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫಾಲೋವರ್ಸ್ಗಳ ಸಂಖ್ಯೆ ಟೋಟಲ್ 3 ಮಿಲಿಯನ್, 30 ಲಕ್ಷಕ್ಕೇರಿದೆ. ಇದರ ಜೊತೆಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಕೆಲಸವನ್ನು ಸಾಧನಾ ಟೀಮ್ ಮಾಡ್ತಾ ಇದೆ. ಸ್ನೇಹಿತರೆ, ವಾಟ್ ಈಸ್ ಬೂಟ್ ಕ್ಯಾಂಪ್? ಬೂಟ್ ಕ್ಯಾಂಪ್ ಅಂತ ಇದ್ದೀರಾ, ಕೆಲವರಿಗೆ ಹೊಸ ಪದ ಇದು. ಹಿಂದೆ 3 ಅಟೆಂಡ್ ಮಾಡಿದವ್ರಿಗೆ ಮಾಮೂಲಿ ಗೊತ್ತಿರುತ್ತೆ. ಹೊಸದಾಗಿ ಅಟೆಂಡ್ ಮಾಡೋರಿಗೆ ಹೇಳೋದಾದರೆ, ಇದನ್ನು ಮಿಲಿಟ್ರಿನಲ್ಲಿ ಮೂಲಭೂತ ತರಬೇತಿ ಅಂತ ಕರಿತೀವಿ. ಯಾವುದೋ ಸೋಷಿಯಲ್ ಬ್ಯಾಕ್ಗ್ರೌಂಡು, ಯಾವುದೋ ರಿಲಿಜಿಯಸ್ ಬ್ಯಾಕ್ಗ್ರೌಂಡು, ಯಾವುದೋ ಹಿನ್ನೆಲೆ, ಯಾವುದೋ ಹಳ್ಳಿ, ಯಾವುದೋ ನಗರ, ಎಲ್ಲಿಂದನೋ ಬಂದಂಥ ಒಬ್ಬ ಯುವಕ ಯುವತಿಯರನ್ನು ದೇಶಕ್ಕೋಸ್ಕರ ಜಾನ್ ದೇನೆ ಕಲಿಯೇ, ಜೀವ ಕೊಡೋದಕ್ಕೆ ರೆಡಿ ಮಾಡ್ತಾರಲ್ಲ. -50°, -80°ನಲ್ಲಿ ಹಿಮಾಲಯದಲ್ಲಿ ಗನ್ನಿಡ್ಕೊಂಡು ಶತ್ರುವಿನ ದಾಳಿ ಎದುರಿಸೋಕೆ ಸಿದ್ಧ ಮಾಡೋದಿದೆಯಲ್ಲ, ಅದಕ್ಕೆಲ್ಲ ಸಾಧಾರಣ ತರಬೇತಿ ಸಾಕಾಗಲ್ಲ, ಅಸಾಧಾರಣವಾದ ತರಬೇತಿ ಬೇಕಾಗತ್ತೆ. ಈ ತರಬೇತಿಯನ್ನು ಆರ್ಮಿ ಲ್ಯಾಂಗ್ವೇಜಲ್ಲಿ ಬೂಟ್ ಕ್ಯಾಂಪ್ ಅಂತ ಕರಿತೀವಿ. ಅಷ್ಟು ಶಿಸ್ತನ್ನು ಅಳವಡಿಸ್ಕೊಂಡ್ರೆ ನಮ್ಮ ಬದುಕಲ್ಲಿ ನಾವು ಯಾವ ಉತ್ತುಂಗಕ್ಕೆ ಬೇಕಾದರೂ ಹೋಗ್ಬೋದು. ಆ ಥರದ ಪ್ರಯತ್ನವನ್ನು ನಾವೀಗ ಎಕ್ಸಾಮ್ ವಾರಿಯರ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನೀವು ಯಾವ ಬ್ಯಾಕ್ಗ್ರೌಂಡಿಂದ ಹೇಗಿದ್ದೀರೋ ಗೊತ್ತಿಲ್ಲ. ಬಟ್ ನಾವೆಲ್ಲರೂ ಒಂದು ಟ್ರ್ಯಾಕಿಗೆ ಬಂದಾಗ, ಆ ಟ್ರ್ಯಾಕ್ನಲ್ಲಿ ಚಲಿಸಲಿಕ್ಕೆ ಆರಂಭ ಮಾಡಿದ್ವಿ ಅಂತಂದರೆ, ನಾವು ತಲುಪಬೇಕಾದ ಗುರಿಯನ್ನು ನಿಶ್ಚಿತವಾಗಿ ತಲುಪ್ತೀವಿ. ಆ ಪ್ರಯತ್ನವನ್ನು ರೀಸೋಷಲೈಸೇಷನ್ನ ಬೂಟ್ ಕ್ಯಾಂಪ್ ಹೇಗೆ ಮಾಡುತ್ತೋ ಇಲ್ಲೂ ಕೂಡ ಮಾಡುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ತಾಯಿ ನಮಗೆ ಫಿಸಿಕಲಿ ಡೆಲಿವರ್ ಮಾಡಿದ್ದಾರೆ, ದೈಹಿಕವಾಗಿ ಜನ್ಮ ಕೊಟ್ಟಿದ್ದಾರೆ. ಅದೊಂದು ಬಾಡಿ ಅಷ್ಟೇ, ಆ ಬಾಡಿಗೊಂದು ಎಮೋಷನಲಿ, ಸೈಕಾಲಜಿಕಲಿ ರೀಡೆಲಿವರ್, ಮರುಜನ್ಮವನ್ನು ಕೊಟ್ಟುಕೊಂಡಾಗ ನಾವೇನು ಯೋಚನೆ ಮಾಡ್ತೀವೋ ಅದನ್ನು ಪಡೆದುಕೊಳ್ಳುವಂಥ ಅಗಾಧ ಶಕ್ತಿಯನ್ನು ಸೃಷ್ಟಿಸ್ಕೋತೀವೋ ಇದನ್ನು ನಾವು ಸೈಕಾಲಜಿಕಲಿ ರೀಡೆಲಿವರ್ ಅಂತ ಕರಿತೀವಿ. ಆ ಸೈಕಾಲಜಿಕಲ್ ರೀಡೆಲಿವರ್ ಮಾಡುವಂಥ ಪ್ರಯತ್ನ ದಿಸ್ ಬೂಟ್ ಕ್ಯಾಂಪ್ ಮಾಡೋದರಲ್ಲಿ ನಿಸ್ಸಂಶಯ. ಸ್ನೇಹಿತರೆ, ಸಕ್ಸಸ್ ಇದೆಯಲ್ಲ, ಡಿಪೆಂಡ್ಸ್ ಆನ್ ಟೈಮ್ ಆ್ಯಂಡ್ ಎನರ್ಜಿ ಅಂತ ಕರಿತೀವಿ, ಸಮಯ ಮತ್ತು ಶಕ್ತಿ. ಈ ಸಮಯ ಮತ್ತು ಶಕ್ತಿ ವಿಚಾರಕ್ಕೆ ಬಂದಾಗ, ಹೌದು, ಕರೆಕ್ಟ್, ಸಕ್ಸಸ್ ಡಿಪೆಂಡ್ಸ್ ಆನ್ ಟೈಮ್ ಆ್ಯಂಡ್ ಎನರ್ಜಿ ಅಂತ ಒಪ್ಕೋತೀವಿ ಎಲ್ಲರೂ. ಎವರಿಬಡಿ ಹ್ಯಾಸ್ ದ ಸೇಮ್ ಟೈಮ್. ನರೇಂದ್ರ ಮೋದಿಯವ್ರಿಗೂ ಅಷ್ಟೇ ಟೈಮ್ ಇದೆ, ವಿರಾಟ್ ಕೊಹ್ಲಿಯವ್ರಿಗೂ ಅಷ್ಟೇ ಟೈಮ್ ಇದೆ, ರೊನಾಲ್ಡ್ಗೂ ಅಷ್ಟೇ ಟೈಮ್ ಇದೆ, ಎಲಾನ್ ಮಸ್ಕ್ಗೂ ಅಷ್ಟೇ ಟೈಮ್ ಇದೆ, ಆ್ಯಂಡ್ IAS ಆಫೀಸರ್ಸ್ ಆಗಿರ್ಬೋದು, IPS ಆಫೀಸರ್ಸ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಏನೂ ಇಲ್ಲದ ನಿರುದ್ಯೋಗಿ ಆಗಿರ್ಬೋದು, ಎಲ್ರಿಗೂ ಸೇಮ್ ಟೈಮ್ ಇದೆ. ಎವ್ರಿಬಡಿ ಹ್ಯಾಸ್ ದ ಸೇಮ್ ಟೈಮ್, ಮೋರ್ ಆರ್ ಲೆಸ್ ಸೇಮ್ ಎನರ್ಜಿ. ಎನರ್ಜಿ ಕೂಡ ಅಷ್ಟೇ, ಮೋರ್ ಆರ್ ಲೆಸ್ ವಿರಾಟ್ ಕೊಹ್ಲಿಯವ್ರಿಗೂ ಮಂಜುನಾಥ್ಗೂ ಎನರ್ಜಿನಲ್ಲಿ ಏನೂ ಅಗಾಧವಾದ ವ್ಯತ್ಯಾಸ ಇಲ್ಲ. ಮಂಜುನಾಥ್ ಅವ್ರಿಗೂ ನರೇಂದ್ರ ಮೋದಿಯವ್ರಿಗೂ ಅಗಾಧವಾದ ಎನರ್ಜಿಯಲ್ಲಿ ವ್ಯತ್ಯಾಸ ಇಲ್ಲ, ಮೋರ್ ಆರ್ ಲೆಸ್ ಸೇಮ್ ಎನರ್ಜಿ ಇದೆ. ಹಾಗಾದರೆ ನರೇಂದ್ರ ಮೋದಿಯವರು ಪ್ರಧಾನಿ ಹುದ್ದೆವರೆಗೂ ಹೋಗ್ತಾರೆ, ವಿರಾಟ್ ಕೊಹ್ಲಿಯವರು ಜಾಗತಿಕ ಕ್ರಿಕೆಟ್ ಸ್ಟಾರ್ ಆಗ್ತಾರೆ, ನಾನೊಬ್ಬ ಸಾಮಾನ್ಯ ಪ್ರೊಫೆಸರ್ ಆಗ್ತೀನಿ, ಇನ್ನು ಕೆಲವರು ಏನೂ ಆಗದೆ ಉಳ್ಕೊಂಡಿರ್ತಾರೆ, ಯಾಕೆ ಹೀಗಾಗ್ತಾ ಇದೆ? ಟೈಮ್ ಎಲ್ಲರಿಗೂ ಸೇಮ್ ಇದೆ,
ಎನರ್ಜಿ ಮೊರಾಲಿಸ್ ಎಲ್ಲರಿಗೂ ಸೇಮ್ ಇದೆ. ಯಾಕೆ ನಾವು ಇದಾಗ್ತಾ ಇಲ್ಲ ಅಂತಂದರೆ, ನಮ್ಮ ಯೂಸರ್ ಮ್ಯಾನ್ಯಲ್ ನಾವು ರೀಡ್ ಮಾಡಿಲ್ಲ ಅಂತ ಅರ್ಥ. ಯೂಸರ್ ಮ್ಯಾನ್ಯಲ್ ರೀಡ್ ಮಾಡೋದು ಅಂತಂದರೆ ಸಿಂಪ್ಲಿ, ಈಗ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬ ಮಳೆ ಬರ್ತಾ ಇರತ್ತೆ, ತುಂಬ ಮಳೆ ತುಂಬ ಗಾಳಿ ಬರ್ತಾ ಇರುತ್ತೆ, ಎಲ್ಲ ವಿಂಡೋಸ್ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿದಾಗ ಒಂದು ಮೆಷ್ ಕಟ್ಟೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಬಲೆ ಬಲೆ ಥರದಲ್ಲಿ ಅಲ್ಲಿ ಕಂಪ್ಲೀಟಾಗಿ ಮಂಜು ಕವಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ ಗ್ಲಾಸ್ಗೆ. ನೀವು ಡ್ರೈವ್ ಮಾಡೋಕ್ಕಾಗೋದಿಲ್ಲ, ಬಟ್ಟೆ ತೊಗೊಂಡು ಒರೆಸ್ತಾ ಇರ್ತೀವಿ. ಆದರೆ ಆ ಕಾರ್ನ ಯೂಸರ್ ಮ್ಯಾನ್ಯಲ್ ರೀಡ್ ಮಾಡಿದವ್ರಿಗೆ ಒಂದು ಟೆಂಪ್ರೇಚರಲ್ಲಿ ಟ್ಯೂನ್ ಮಾಡಿದ್ರೆ, ಎ ಸಿಯನ್ ಟ್ಯೂನ್ ಮಾಡಿದ್ರೆ, ಆ ಏನು ಮಂಜು ಕಟ್ಟುತ್ತೋ ಆ ಮಂಜು ಕಟ್ಟದೇ ಇರುವಂತೆ ಓಡಿಸ್ಕೊಂಡು ಹೋಗ್ಬೋದು. ಬಹುತೇಕ ಜನರಿಗೆ ಅದು ಗೊತ್ತೇ ಇರಲ್ಲ, ಮಂಜು ಕಟ್ಟೋದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಹೋಗ್ತಾ ಇರೋದು ಮಾಡ್ತಾ ಇರ್ತಾರೆ. ಅಂದರೆ ನಾವು ಯೂಸರ್ ಮ್ಯಾನ್ಯಲ್ ರೀಡ್ ಮಾಡಿದ್ರೆ ಯಾವುದೇ ಎಕ್ವಿಪ್ಮೆಂಟ್ಗಳನ್ನ ಎಷ್ಟು ಪರ್ಫೆಕ್ಟಾಗಿ ಆಪ್ರೇಟ್ ಮಾಡ್ಬೋದೋ ಅದೇ ಥರ ನಮ್ಮ ಬಾಡಿ ನಮ್ಮ ಮೈಂಡ್ನ ಯೂಸರ್ ಮ್ಯಾನ್ಯಲ್ ಒಂದಿದೆ, ಅದನ್ನು ನೀವು ರೀಡ್ ಮಾಡ್ಕೊಂಡಿರಬೇಕು. ಮಾಡಿಲ್ಲ ಅಂತಂದರೆ ಇಂಥ ಬೂಟ್ ಕ್ಯಾಂಪ್ಗಳಲ್ಲಿ ಜಾಯ್ನ್ ಆದಾಗ ಹೀಗೆಲ್ಲ ಇದೆಯಾ ನಮ್ಮ ವಿಚಿತ್ರವಾದ ದೇಹ ಜಗತ್ತು, ವಿಚಿತ್ರವಾದ ಮಾನಸಿಕ ಜಗತ್ತು, ವಿಚಿತ್ರವಾದ ಭಾವನಾತ್ಮಕ ಜಗತ್ತು ಅಂತ ತಿಳ್ಕೊಂಡು ಅದನ್ನು ಆಪ್ರೇಟ್ ಮಾಡೋದನ್ನು ಸರಿಯಾಗಿ ಕಲ್ತ್ಕೊಂಡ್ಬಿಟ್ರೆ 100% ಎನರ್ಜಿ ಎನ್ಹ್ಯಾನ್ಸ್ ಆಗುತ್ತೆ. ನಮ್ಮೊಳಗೆ ಎನರ್ಜಿ ಇದೆ, ಅದನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಹಾಗಾಗಿ ನಾವು ಸಣ್ಣವರಾಗಿರ್ತೀವಿ. ಅಗಾಧ ಶಕ್ತಿಯನ್ನು ಟ್ರಾನ್ಸ್ಫ್ಯೂಸ್ ಮಾಡ್ಕೊಳ್ಳೋಂಥ, ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಂಥ ಸ್ಕಿಲ್ಲನ್ನು ಕಲಿಯೋ ಮೂಲಕ ನಮ್ಮೊಳಗಿನ ಹೊಸಬರನ್ನು ನಾವು ಮರುಜನ್ಮ ಕೊಡುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಯಾರಿಗೆ ಬೂಟ್ ಕ್ಯಾಂಪ್ ಮಾಡ್ತಾ ಇದ್ದೀರಿ? ಎಕ್ಸಾಮ್ ವಾರಿಯರ್ ಅಂತಂದರೆ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ಗಾ? ಹೌದು, ಸ್ಕೂಲ್ ಕಾಲೇಜ್ಗಳಲ್ಲಿ ಎಕ್ಸಾಮ್ ಇದ್ದೇ ಇರುತ್ತೆ. ಆ ಎಕ್ಸಾಮ್ಗೆ ರೆಡಿ ಆಗೋಂಥ ಯುವಕ ಯುವತಿಯರು, ಮಕ್ಕಳು ಆಗಿರ್ಬೋದು, ಜಾಯ್ನ್ ಆಗ್ಬೋದು, ಬೂಟ್ ಕ್ಯಾಂಪ್ ಹೆಲ್ಪ್ ತೊಗೋಬೋದು. ಗೌರ್ಮೆಂಟ್ ನೌಕರಿಗೆ ಓದ್ತಾ ಇದ್ದೀರಾ? 100% ನೀವು ಸೇರಲೇಬೇಕು. ಪ್ರೈವೇಟ್ ಜಾಬ್ಗಳಿಗೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ಗಳಿಗೆ ಎಲ್ಲಿ ಹೋದರೂ ಪರೀಕ್ಷೆ ಇರುತ್ತೆ. ಉದ್ಯಮಿ ಆಗಬೇಕಾ? ಎವ್ರಿ ಡೇ ಟೆಸ್ಟಿಂಗ್. ಸ್ಪೋರ್ಟ್ಸ್ ಪರ್ಸನ್, ಎವ್ರಿ ಮಿನಿಟ್ ಟೆಸ್ಟಿಂಗ್. ಫ್ರೀಲ್ಯಾನ್ಸರ್, ಎವ್ರಿ ಸೆಕೆಂಡ್ ಟೆಸ್ಟಿಂಗ್ ಇರುತ್ತೆ. ಮನೋರಂಜನಾ ಇಂಡಸ್ಟ್ರಿಗೆ ಹೋಗಬೇಕಂದ್ರೂ ನಿಮಗೆ ಟೆಸ್ಟಿಂಗ್ ಇರುತ್ತೆ. ಅಂದರೆ ಎಲ್ಲ ಕಡೆ ನಿಮ್ಮನ್ನು ಪರೀಕ್ಷೆ 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 ಮಾಡ್ತಾ ಇರುತ್ತೆ. ಕ್ವಶನ್ ಪೇಪರ್ ಉತ್ತರ ಬರೆಯೋ ಪರೀಕ್ಷೆನೇ ಆಗಬೇಕು ಅಂತ ಅಲ್ಲ, ಎಲ್ಲ ಹಂತದ ಟೆಸ್ಟ್ಗಳು ನಡೀತಾನೆ ಇರುತ್ತೆ. ಆ ಎಲ್ಲ ಎಕ್ಸಾಮ್ಗಳಲ್ಲಿ ಸೂಪರ್ ಸಕ್ಸಸ್ ಕಾಣಬೇಕು ಅಂತಂದರೆ ನೀವಿಂಥ ಬೂಟ್ ಕ್ಯಾಂಪ್ ಅಟೆಂಡ್ ಮಾಡಿದಾಗ ನಿಮ್ಮೊಳಗಿನ ದೈಹಿಕ ಮಾನಸಿಕ ಭಾವನಾತ್ಮಕ ಶಕ್ತಿಗಳು ವೃದ್ಧಿಗೊಂಡು ಎಲ್ಲದನ್ನು ಸುಲಭವಾಗಿ ಎತ್ಕೊಂಬರೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಯಶಸ್ಸು ಪಡೆಯೋಕ್ಕೆ ಎಂಥ ಮನಸ್ಥಿತಿ ಇರಬೇಕು ಅಂತಂದರೆ, ನಾನು ಈ ಎಕ್ಸಾಮ್ ಪಾಸ್ ಮಾಡಿದ IAS ಪಾಸ್ ಮಾಡಿದ ಹುಡುಗರು, IPS ಪಾಸ್ ಮಾಡಿದ ಹುಡುಗರೇ ಮಹಾನ್ ಸಾಧಕರು ಅಂತ ಒಪ್ಕೊಳ್ಳೋ ಸ್ಥಿತಿಯನ್ನು ದಾಟ್ಬಿಟ್ಟಿದ್ದೀನಿ. ಒಬ್ಬ ಸೋಲ್ಜರ್, ಒಬ್ಬ ಒಲಿಂಪಿಯನ್, ಯಾಕಂದರೆ ಒಬ್ಬ IAS ಆಫೀಸರ್ ಗನ್ ಕೊಟ್ಟು ನೀನು ಶತ್ರು ಜೊತೆ ಯುದ್ಧ ಮಾಡು, ಜೀವ ಕೊಡೋಕ್ಕೆ ರೆಡಿ ಇರು ಅಂದರೆ ನಾಟ್ ರೆಡಿ, ರೆಡಿ ಇರಲ್ಲ. ಬಟ್ ಒಬ್ಬ ಸೋಲ್ಜರ್ ರೆಡಿ ಇರ್ತಾನೆ, ಜಾನ್ ದೇನಕ್ಕೆ ತಯಾರ್ ಹೈ ಅಂತ ಇರ್ತಾನೆ. ಆ ಥರದ ಮನಸ್ಥಿತಿ ಇದೆಯಲ್ಲ. ಒಬ್ಬ ಒಲಿಂಪಿಯನ್ ಪ್ರಾಣ ಹೋಗ್ತಾ ಇದೆ ಅಂದರೆ ಓಡ್ತಾ ಇರ್ತಾನೆ, ಆ ಸ್ಥಿತಿಗತಿ. ಒಬ್ಬ ಸನ್ಯಾಸಿ ಹಿಮಾಲಯದಲ್ಲಿ ಕೂ ತಪಸ್ಸು ಮಾಡ್ತಾ ಇರ್ತಾರೆ, ಎಲ್ಲವನ್ನೂ ಬಿಟ್ಟು ಬರ್ತಾ ಇರ್ತಾರೆ, ಆ ಒಂದು ಮನಸ್ಥಿತಿ. ಒಬ್ಬ ಉದ್ಯಮಿ ಎಷ್ಟು ತ್ಯಾಗ ಮಾಡಬೇಕು, ಎಷ್ಟು ಬಲಿದಾನ ಮಾಡಬೇಕು. ಇವರಿಗೆ ಬೇಕಾದ ನಿಖರವಾದ ಗುರಿ, ಏಕಾಗ್ರತೆ, 100% ಅಟೆನ್ಷನ್, ಬದ್ಧತೆ, ನಿರಂತರವಾಗಿ ಕೆಲಸ ಮಾಡುವ ಕನ್ಸಿಸ್ಟೆನ್ಸಿ, ಶ್ರದ್ಧೆ, ಹಾರ್ಡ್ ವರ್ಕ್, ಇವಿಷ್ಟನ್ನು ಕಲ್ತ್ಕೊಂಡ್ರೆ ನೀವು ಈ ಶಿಸ್ತುಗಳನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರೆ ಎಲ್ಲ ಎಕ್ಸಾಮ್ಗಳಲ್ಲೂ ಪಾಸ್ ಮಾಡ್ಬೋದು. ಆ ಪಾಸ್ ಮಾಡುವಂಥ ಸ್ಥಿತಿಯನ್ನು ತಲುಪೋದಕ್ಕೆ ಈ ಥರದ ಮೆಂಟಾಲಿಟಿ ಬೇಕು, ಅದನ್ನು ಕಲಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಬೂಟ್ ಕ್ಯಾಂಪ್ಗೆ ನೀವು ಹೇಗೆ ಸಿದ್ಧರಾಗಬೇಕು ಅಂದರೆ, ಫಿಸಿಕಲಿ ರೆಡಿ ಇರಬೇಕು, ಮೆಂಟಲಿ ರೆಡಿ ಇರಬೇಕು, ಹಾಗೂ ಎಮೋಷ್ನಲಿ ರೆಡಿ ಇರಬೇಕು. ಫಿಸಿಕಲಿ ರೆಡಿ ಇರಬೇಕು ಅಂತಂದರೆ, ನಮ್ಮದು ರೂಲ್ಸ್ ಇದೆ 5 AM ಕ್ಲಬ್ ಅಂತ, 5 ಗಂಟೆಗೆ ಎದ್ದೇಳಬೇಕು, 5 ಗಂಟೆಗೆ 5:30 ನೀವು ಬೂಟ್ ಕ್ಯಾಂಪ್ಗೆ ಜಾಯ್ನ್ ಆಗಬೇಕು ಅಂತ. ಇರಲಿ ಬಿಡು, ಹೇಗೂ ಸಾಧನ ಅಕಾಡೆಮಿಯಲ್ಲಿ ವೀಡಿಯೋ ಇರುತ್ತಲ್ಲ, 8 ಗಂಟೆಗೆ ನೋಡ್ಕೊಳ್ಳೋಣ, ಸಂಜೆ ನೋಡ್ಕೊಳ್ಳೋಣ ಅಂತಂದರೆ ಇದರ ಬೆನಿಫಿಟ್ಟನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಯಾವ್ದು ಯಾವಾಗ ಯಾವಾಗ ಆಗಬೇಕು ಆವಾಗಲೇ ಆಗಬೇಕು. ಮತ್ತು ನಂಬಿಕೆ ಇರಬೇಕು. ಇಲ್ಲೇನೋ ಹೇಳ್ತಾ ಇದ್ದೀವಿ ಅಂತಂದರೆ ಏನೋ ಕಥೆಯನ್ನು ಕಟ್ಕೊಂಬಂದು ಇಲ್ಲಿ ಹೇಳ್ತಾ ಇರೋದಲ್ಲ. 100 ಪುಸ್ತಕ, ಒಂದೆರಡಲ್ಲ, 100+ ಪುಸ್ತಕಗಳನ್ನು ಸ್ಟಡಿ ಮಾಡಿಕೊಂಡು 10 ಮೋಟಿವೇಶನ್ ಸ್ಪೀಕರ್ಸ್ಗಳು ಸಾಧಕರನ್ನು ಸಂದರ್ಶನ ಮಾಡಿ ಅಥವಾ ಅವರ ಮಾರ್ಗದರ್ಶನವನ್ನು ತಿಳ್ಕೊಂಡು ಅದನ್ನು ನನ್ನ ಕೆಲವು ವಿದ್ಯಾರ್ಥಿಗಳ ಜೊತೆ ಅಪ್ಲೈ ಮಾಡಿಕೊಂಡು ಅಷ್ಟು ವ್ಯವಸ್ಥಿತವಾಗಿ ಅಪ್ಲಿಕೇಬಲ್ ಆಗಿರುವಂಥ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀವಿ. ಇದನ್ನು ನಂಬಿಕೆಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥದ್ದು. ಬಿಲೀಫ್ ಈಸ್ ಇಂಪಾರ್ಟೆಂಟ್. ಎಲ್ಲದಕ್ಕೂ ನೀವು ಅನುಮಾನ ಮಾಡ್ತಾ ಇದ್ದರೆ ಯಾವುದೂ ಕೂಡ ನಿಮಗೆ ಅಡ್ಯಾಪ್ಟ್ ಮಾಡ್ಕೋಬೇಕು ಅನಿಸಲ್ಲ. ಜೊತೆಗೆ ಕನ್ಸಿಸ್ಟೆನ್ಸಿ, ನಿರಂತರವಾಗಿ 9 ದಿನವೂ ಅಟೆಂಡ್ ಮಾಡಬೇಕು.
ಆ ನಂತರವೂ ಇದನ್ನು ಫಾಲೋಅಪ್ ಮಾಡಬೇಕು. ವಿತ್ ಇನ್ ಎ ಇಯರ್, ಒಂದು ವರ್ಷದ ಒಳಗಾಗಿ ನೀವು ಗೊತ್ತಾಗತ್ತೆ ನಾನು ಸಕ್ಸಸ್ ಕಂಡಿದ್ದೀನೋ ಇಲ್ವ ಅಂತ. ಫೇಲ್ಯೂರ್ ಆಗಿದ್ದರೆ ನಿಮ್ಮದೇ ಎಲ್ಲೋ ಫಾಲ್ಟ್ ಇದೆ ಅಂತಲೇ ಅರ್ಥ. ಆ ಮಟ್ಟದ ಗ್ಯಾರಂಟಿ ನಾನು ಕೊಡ್ತೀನಿ, ಸಿದ್ಧತೆ ರೆಡಿ ಇರಬೇಕು, 5 AM ಕ್ಲಬ್ಗೆ ಬರಬೇಕು. ಇದು ಹೇಳಬೇಕಾದ್ರೆ ಕೆಲವ್ರದ್ದು ಅಬ್ಜೆಕ್ಷನ್ ಇರುತ್ತೆ, ಎಲ್ಲರಿಗೂ 5 ಗಂಟೆಗೆ ಹೇಳೋಕ್ಕಾಗತ್ತಾ? ಹೌದು, ನೈಟ್ ಡ್ಯೂಟಿಗೆ ಹೋದಂಥ ಪೊಲೀಸ್ ಕಾನ್ಸ್ಟೇಬಲ್, ಡ್ರೈವರ್, ಕಂಡಕ್ಟರ್ಗಳು 5 ಗಂಟೆಗೆ ಎದ್ದು ಈ ಬೂಟ್ ಕ್ಯಾಂಪ್ ಅಟೆಂಡ್ ಮಾಡೋಕ್ಕಾಗಲ್ಲ. ಬಟ್ ನಾರ್ಮಲ್ ಡ್ಯೂಟಿಯಲ್ಲಿರೋಂಥ, ನಾರ್ಮಲ್ ಲೈಫ್ ಸ್ಟೈಲಲ್ಲಿರೋಂಥ 95% ಜನ ಇದ್ದಾರಲ್ಲ, 95% ಯುವಕ ಯುವತಿಯರಿದ್ದಿರಲ್ಲ, ನೀವು 5 AM ಕ್ಲಬ್ ಬರೋದಕ್ಕೆ ಏನು ತೊಂದರೆ ಇಲ್ಲ. ತೊಂದರೆ ಇರೋದು ನಮ್ಮೊಂದು ಜಾಡ್ಯ, ಆ ಮನಸ್ಥಿತಿನ ಕಿತ್ತು ಬರೋಕ್ಕೆ ರೆಡಿ ಇಲ್ಲ. ಅದನ್ನು ಕಿತ್ತು ಬಂದರೆ ಆಟೋಮೆಟಿಕ್ಲಿ ಬೆನಿಫಿಟನ್ನು ಪಡ್ಕೋಬೋದು. ಸ್ನೇಹಿತರೆ, ಬೂಟ್ ಕ್ಯಾಂಪಿಂದ ಏನು ಗ್ಯಾರಂಟಿ ಕೊಡ್ತೀವಿ ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಆಗ್ಬೋದು. ಫಸ್ಟ್ ಡೇನೇ ನಂದು ದಿನಚರಿ ಅಂತ ಇರುತ್ತೆ, ನಿಮ್ಮ ದೇಹವನ್ನು ಎಷ್ಟು ಸ್ಟ್ರಾಂಗ್ ಬೇಕಾದರೂ ಮಾಡ್ಕೋಬೋದು. ಆ ಸ್ಟ್ರಾಂಗ್ ಮಾಡೋಕ್ಕೆ ಬೇಕಾದ ಸ್ಕಿಲ್ಸ್ಗಳಿರುತ್ತೆ, ಮಾನಸಿಕವಾದ ಎಬಿಲಿಟಿಯನ್ನು ಹೆಚ್ಚು ಮಾಡುವಂಥ ಸ್ಕಿಲ್ಸ್ ಇರುತ್ತೆ, ಎಮೋಷ್ನಲಿ ಸ್ಟ್ರಾಂಗ್ ಆಗ್ತೀರಾ, ಫಿನಾನ್ಷಿಯಲಿ ನೀವು ಇದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಏನು ಪಡ್ಕೋಬೇಕು ಅಂದ್ಕೋತೀರೋ ಆ ಪ್ರಯತ್ನ ಮಾಡ್ತೀನಿ ಅಂದರೆ ವಿತ್ ಇನ್ ಎ ಇಯರ್ ಆ ನೀವು ಏನು ಗಳಿಸಬೇಕಾದ ಟಾರ್ಗೆಟ್ ಇದೆ ಅದನ್ನು ಗಳಿಸೇ ಗಳಿಸ್ತೀರಾ. ಉದ್ಯೋಗ ಅಂತೂ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಯಾವುದೇ ಸೆಕ್ಟರಲ್ಲಿ ಹೋಗಿ ನೀವು ಹೋಗಬೇಕು ಅಂದುಕೊಂಡ ಕಡೆ ನಿಮಗೆ ಯಶಸ್ಸು ಬರುತ್ತೆ. ಸೋಷಿಯಲಿ ಸಾಮಾಜಿಕವಾಗಿ ನಮ್ಮ ಕೋಆರ್ಡಿನೇಷನ್ನೇ ಸರಿ ಇಲ್ಲ, ಆ ಸಾಮಾಜೀಕರಣದ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತೀವಿ, ಅತ್ಯುನ್ನತ ಸಾಧನೆಯ ಗ್ಯಾರಂಟಿಯನ್ನು ಇಲ್ಲಿ ಕೊಡ್ಬೋದು. ಜೊತೆಗೆ ಬೂಟ್ ಕ್ಯಾಂಪ್ ಹೇಗಿರುತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 5:30 ಸಾಧನ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಲೈವ್ ಬರುತ್ತೆ. ಸ್ಟೇಟ್ನಲ್ಲಿ ಯಾರೂ ಲೈವ್ ಮಾಡದೇ ಇರೋ ಒಂದು ಟೈಮಲ್ಲಿ ಲೈವ್ ಬರುತ್ತೆ ನಮ್ಮಲ್ಲಿ. ಬಿಕಾಸ್ ಪ್ರೈಮ್ ಟೈಮ್ ಅಂದರೆ 8:00 ಸಂಜೆ 9:00 ಅಷ್ಟೊತ್ತಿಗೆ ಹಾಕಿದ ವಿಡಿಯೋ, ವಿತ್ ಇನ್ ಎ ಅವರ್ 10,000-20,000. ನಂದೇ ಕೆಲವು ವಿಡಿಯೋಗಳು 9:00 ಹಾಕೋದಂತೂ 25,000-30,000 ಓಡುತ್ತೆ ವಿತ್ ಇನ್ ಅವರ್. ಆದರೆ ಇಲ್ಲಿ ನಮಗೆ 30,000-40,000 ಜನ ಬೇಕಾಗಿಲ್ಲ, ನಮಗೆ ಬೇಕಾಗಿರುವ ಪ್ರೈಮ್ ಪುರುಷ ಸಿಂಹಗಳು ಅಂತ ಕರೀತಾರೆ ವಿವೇಕಾನಂದರು, ನನಗೆ 4 ಜನ ಪುರುಷ ಸಿಂಹಗಳನ್ನು ಕೊಡಿ, ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ತೀನಿ ಅಂತ. ಹಂಗೆ ಆ ಪುರುಷ ಸಿಂಹ ಅಂದರೆ ಇಟ್ಸ್ ಅ ಮೇಲ್ ಅಂತ ಅಂದ್ಕೋಬೇಡಿ, ಆ ಥರ ಎದೆಗಾರಿಕೆ ಇರುವಂಥ ಯುವಕ ಯುವತಿಯರು ಬೇಕು. ಕೆಲವೇ ಕೆಲವು ಜನ ಬಂದರೆ ಸಾಕು, ದಟ್ ರೀಸನ್ ನಮ್ಮ ಲೈವ್ 5:30 ಇರುತ್ತೆ, 5:30 ನೀವು ಇರಬೇಕು, ನಾನು ಎದ್ದು ಕಾಯ್ತಾ ಇರ್ತೀನಿ ಎಷ್ಟು ಜನ ನೋಡ್ತಾ ಇದ್ದೀರಾ ಅಂತ. ಜೊತೆಗೆ ಫಾಲೋ ಮಾಡಬೇಕು, ಅಲ್ಲಿ ಹೇಳಿರೋ ರೂಲ್ಸ್ಗಳನ್ನ ಕೇಳಿಸ್ಕೊಂಡು ಮಜಾ ತಗೊಳ್ಳೋದಲ್ಲ, ಅಡ್ಯಾಪ್ಟ್ ಮಾಡ್ಕೋಬೇಕು. ಫೀಡ್ಬ್ಯಾಕ್ ಮಾಡಿ, ಸರ್ ನಂದು ಇಂಥದ್ದೊಂದು ಇಶ್ಯೂ ಇದೆ ಇದ್ರ ಬಗ್ಗೆ ಮಾತಾಡಿ ಅಂತ. ಫಸ್ಟ್ ಡೇನಲ್ಲಿ ನೀವೇನು ಕಾಮೆಂಟ್ ಮಾಡ್ತಿರೋ ಆ ಕಾಮೆಂಟ್ ನನ್ನ ಸೆಕೆಂಡ್ ಡೇ ಟಾಕ್ಗಳಿಗೆ ಫೀಡ್ಬ್ಯಾಕ್ ಆಗಿರುತ್ತೆ, ಅವತ್ತು ಆ ವಿಚಾರಗಳನ್ನು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಈ 9 ದಿನದಲ್ಲಿ ಒಂದು ಹೊಸ ಪರಿವರ್ತನೆಯ ಭರವಸೆಯನ್ನು ಕೊಡ್ತೀನಿ, ನೀವು ಈ ಚಾಲೆಂಜ್ಗೆ ರೆಡಿ ಇರಬೇಕು. 3 October to 11 October. ಆರ್ ಯು ರೆಡಿ? ರೆಡಿ ಇದ್ದೀರಾ ಅಂದ್ಕೊಂಡು ನಾನು ಕೂಡ ರೆಡಿಯಾಗಿ ಬರ್ತಾಯಿದ್ದೀನಿ ಸೀಸನ್ 4 ಬೂಟ್ ಕ್ಯಾಂಪ್ಗೆ. ಇದೊಂದು ಯುವಕರ ಯುವತಿಯರ ನವಯುಗದ ಪ್ರಾರಂಭ ಅಂತಲೇ ಕರ್ಕೊಳ್ಳೋಣ, ಯಾಕಂದರೆ 2025 3 ತಿಂಗಳಲ್ಲಿ ಬರುತ್ತೆ. ಅಷ್ಟೊತ್ತಿಗೆ ನಿಮಗೆ ಹೊಸದೊಂದು ಬ್ಲೂ ಪ್ರಿಂಟ್ ರೆಡಿಯಾಗಬೇಕು. ಆ ಬ್ಲೂ ಪ್ರಿಂಟ್ ರೆಡಿಯಾಗೋ ಪ್ರಯತ್ನ ನವದುರ್ಗೆಯರ ಆಶೀರ್ವಾದದಿಂದ ಆರಂಭ ಮಾಡೋಣ. 3 ತಾರೀಕು ಬೆಳಿಗ್ಗೆ 5:30 ನಿಮಗೋಸ್ಕರ ಕಾಯ್ತಾ ಇರ್ತೀನಿ, 5:30 ಜಾಯ್ನ್ ಆಗಬೇಕು. ಎಲ್ಲ ಪುರುಷ ಸಿಂಹಗಳು, ಮಹಿಳಾ ಸಿಂಹಿಣಿಯರು ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಮಿಸ್ ಮಾಡದೆ ಜಾಯ್ನ್ ಆಗಿ. ನಮಸ್ಕಾರ.